ಪತಿವ್ರತೆಯರಲ್ಲಿ ಶ್ರೇಷ್ಠಳಾದಂಥವಳು ಲಕ್ಷ್ಮೀದೇವಿ. ಯಾಕಂದರೆ ಸ್ವಯಂ ಇಂದಿರೈವ ಪತಿಮಾನಕರಿ ಗೃಹಕರ್ಮ ಎತ್ರ ಕುರುತೆಯ ಸುತರಾಮ್ ಅಂತ ಮನೆಯ ಎಲ್ಲ ಕೆಲಸಗಳನ್ನು ಲಕ್ಷ್ಮೀದೇವಿ ದೇವರ ಸೇವೆ ಅಂತ ಮಾಡ್ತಾ ದೇವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇರುವಂಥವಳು ಲಕ್ಷ್ಮೀದೇವಿ. ಆದ್ದರಿಂದ ಪತಿವ್ರತೆಯರಲ್ಲಿ ವಿಶೇಷವಾದ ಸನ್ನಿಧಾನ ಲಕ್ಷ್ಮೀದೇವಿಯದ್ದು. ಪತಿವ್ರತೆಯರಿಗೆ ಪ್ರತ್ಯೇಕವಾದ ಶಾಸ್ತ್ರಾಧ್ಯಯನ ತಪಸ್ಸು ಇಂಥದ್ಯಾವುದು ಬೇಡ. ತಾವು ಮಾಡುವಂಥ ಪಾತಿವ್ರತ್ಯ ಏನಿದೆ ಅದರಲ್ಲೇ ತಮ್ಮ ತಪಸ್ಸು ಅನ್ನೋದಿರುತ್ತೆ. ತತ್ವಜ್ಞಾನವು ಗಂಡನಿಂದಲೇ ಬರುತ್ತೆ. ಆದ್ದರಿಂದ ಪಾತಿವ್ರತ್ಯವೇ ದೊಡ್ಡ ವ್ರತ. ಸ್ತ್ರೀ ಧರ್ಮದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತಂದರೆ ಪಾತಿವ್ರತ್ಯ. ಅಂಥ ಪಾತಿವ್ರತ್ಯ ಹೊಂದಿದ್ದರೆ ಎಲ್ಲ ತಪಸ್ಸನ್ನು ಮೀರಬಹುದು. ಅದಕ್ಕೆ ಪುರಾಣಗಳಲ್ಲೆಲ್ಲ ಅನೇಕ ಕಥೆಗಳು ಪ್ರಸಿದ್ಧವಾಗಿದೆ. ಪಾತಿವ್ರತ್ಯಕ್ಕೆ ಒಂದು ಉದಾಹರಣೆಯಾಗಿ ಒಂದು ಸಣ್ಣ ಉಪಕಥೆಯನ್ನು ಒಂದು 3 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಒಬ್ಬ ತೇಜಸ್ವಿ ಬ್ರಾಹ್ಮಣ ಕಾಡಿನಲ್ಲಿ ತಪಸ್ಸು ಮಾಡ್ತಾನೆ. ತಪಸ್ಸನ್ನು ಮಾಡಿ 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 ಅವನ ತಪಪ್ರಭಾವ ಎಷ್ಟಾಗಿರುತ್ತೆ ಅಂದರೆ ಅವನ ಕಣ್ಣು ಬಿಟ್ಟರೆ ಸಾಕು, ಅವನು ನೋಡಿದ್ದು ಕೋಪದಿಂದ ನೋಡಿದ್ರೆ ಭಸ್ಮ ಆಗತ್ತೆ, ಅಷ್ಟು ತಪಪ್ರಭಾವ ಇತ್ತು. ತಪಸ್ಸು ಮುಗಿಸಿ ಕಾಡಿನಿಂದ ಹೊರಗೆ ಬರ್ತಾನೆ. ಒಂದು ಪಕ್ಷಿ ಮೇಲೆ ಸಿಟ್ಟು ಬರುತ್ತೆ. ಸಿಟ್ಟಿನಿಂದ ಕಣ್ಣು ತೆಗೆದು ಅದನ್ನು ನೋಡಿದಾಗ ಪಕ್ಷಿ ಹಾಗೆ ಬೆಂಕಿ ಹತ್ಕೊಂಡು ಉರಿಯತ್ತೆ, ಹುರಿದು ಸುಟ್ಟು ಸತ್ತೋಗತ್ತೆ. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ, ನನ್ನ ತಪಸ್ಸು ಇಷ್ಟೊಂದಿದೆ ಅಂತ. ಜೊತೆಗೆ ಆಶ್ಚರ್ಯ ಮಾತ್ರ ಅಲ್ಲ, ಗರ್ವನೂ ಬರುತ್ತೆ. ಅಂತ ಅಹಂಕಾರದಿಂದ ಅವನು ನನ್ನ ತಪಸ್ಸು ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಊರೊಳಗೆ ಬರ್ತಾನೆ. ಊರೊಳಗೆ ಬಂದು ಭಿಕ್ಷೆ ಬೇಡ್ತಾನೆ. ಭಿಕ್ಷೆ ಭವತಿ ಭಿಕ್ಷಾಂದೇಹಿ ಅಂತ ಒಂದು ಪತಿವ್ರತ ಸ್ತ್ರೀಯನ್ನು ಬೇಡಿದಾಗ ಅವಳು ತಕ್ಷಣ ಬಂದು ಭಿಕ್ಷೆ ಹಾಕೋದಿಲ್ಲ. ಭಿಕ್ಷು ಅಲ್ಲೇ ನಿಂತ್ಕೊಂಡಿರು, ನಮ್ಮ ಅತ್ತೆ ಮಾವನ ಸೇವೆ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಹೊತ್ತಲ್ಲಿ ಬಂದು ಹಾಕ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಆ ಬ್ರಾಹ್ಮಣನಿಗೆ ಸಿಟ್ಟು ಬರುತ್ತೆ, ನನ್ನನ್ನೇ ಕಾಯಿಸ್ತಾಳಲ್ಲ ಇವಳು, ಎಂಥವಳಿರಬೇಡ ಅಂತ ಸಿಟ್ಟು ಬರುತ್ತೆ. ಅವನು ಆ ಭಿಕ್ಷು ಸಿಟ್ಟಿನಿಂದ ಅವಳನ್ನು ನೋಡ್ತಾನೆ. ನೋಡಿದ ತಕ್ಷಣ ಏನೂ ಆಗೋದಿಲ್ಲ ಅವಳಿಗೆ. ಆ ಪತಿವ್ರತ ಸ್ತ್ರೀ ಅವಳೇ ಹೇಳ್ತಾಳೆ, ನೀನು ಕೋಪದಿಂದ ನೋಡಿದ ತಕ್ಷಣ ಸುಡೋದಕ್ಕೆ ನಾನು ಪಕ್ಷಿಯಲ್ಲ ಅಂತ. ಹೀಗೆ ಹೇಳಿದ ತಕ್ಷಣ ಆ ತೇಜಸ್ವಿಗೆ ಆಶ್ಚರ್ಯ ಆಗತ್ತೆ, ಈಗ ತಾನು ಕಾಡಲ್ಲಿ ನಡೆದಂತಹ ಘಟನೆ ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ಆಶ್ಚರ್ಯದಿಂದ ನೋಡ್ತಾಳೆ. ಜೊತೆಗೆ ಅವನಿಗೆ ಆ ಒಂದು 20-25 ವಯಸ್ಸಿನ ಆ ಯುವತಿಯನ್ನು ನೋಡಿದಾಗ ಮನಸ್ಸು ವಿಚಲಿತವಾಗತ್ತೆ. ಆವಾಗ ಅವನು ಕೇಳ್ತಾನೆ, ನಿನ್ನ ವಯಸ್ಸೆಷ್ಟು ಅಂತ. ಸಾಮಾನ್ಯವಾಗಿ ವಯಸ್ಸು ಕೇಳಿದಾಗ ಉದ್ದೇಶವನ್ನು ತಿಳ್ಕೋಬಹುದು. ಆ ಅವಳು ಕೂಡ ಉದ್ದೇಶವನ್ನು ತಿಳಿದು ಹೇಳ್ತಾಳೆ, ನನಗೆ ಮದುವೆ ಆಗಿದೆ, ಜೊತೆಗೆ ನನ್ನ ವಯಸ್ಸನ್ನು ನೀ ಕೇಳಿದ್ಯಾ, ಅದರಿಂದ ನಾನು ಹೇಳ್ತೀನಿ ಕೇಳು, ನನ್ನ ವಯಸ್ಸು 12 ಅಂತ ಹೇಳ್ತಾಳೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ನೋಡೋಕೆ 20 ವಯಸ್ಸು ಇದ್ದಾಗಿದ್ರು 12 ಅಂತ ಹೇಳ್ತಾ ಇದ್ದಾಳೆ ಅಂತ. ಸರಿ, ನಿನ್ನ ಗಂಡನಿಗೆ ಎಷ್ಟು ವಯಸ್ಸು ಅಂತಂದರೆ ನನ್ನ ಗಂಡನಿಗೆ 6 ವಯಸ್ಸು ಅಂತಾಳೆ. ನಿಮ್ಮ ಅತ್ತೆ ಮಾವನಿಗೆ, ನಮ್ಮ ಅತ್ತೆ ಮಾವನಿಗೆ 3 ವಯಸ್ಸು ಅಂತಾಳೆ. ಆ ತಪಸ್ವಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಇದೇನು ಉಲ್ಟು ಉಲ್ಟು ಹೇಳ್ತಾ ಇದ್ದಾಳೆ, ಹೆಂಡತಿಗಿಂತ ಗಂಡ ಚಿಕ್ಕವನಿರೋಕ್ಕೆ ಸಾಧ್ಯ, ಅದೇನು ಈ ಕಾಲ ಅಲ್ಲ, ಅದು ಹೇಗೆ ಸಾಧ್ಯ ಅಂತ ಅವನು ಆಶ್ಚರ್ಯ ಪಡ್ತಾನೆ. ಅದ್ರ ಜೊತೆಗೆ ಗಂಡನಿಗಿಂತ ಅತ್ತೆ ಮಾವ ಇನ್ನೂ ಚಿಕ್ಕ ವಯಸ್ಸು, ಹೇಗೆ ಸಾಧ್ಯ ಅಂದಾಗ ಅವಳು ಹೇಳ್ತಾಳೆ, ನಾನು ಹೇಳ್ತಾ ಇರೋದು ಬರೀ ದೇಹಕ್ಕಾಗೋ ವಯಸ್ಸಲ್ಲ, ನಿಜವಾದ ಹುಟ್ಟಿದ್ರೆ ಸಾಲದು, ಹುಟ್ಟಿದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಹುಟ್ಟಿ ಮಾಡಿದಂತಹ ಸಾಧನೆ, ಎಷ್ಟು ವರ್ಷ ಮಾಡಿದ್ದೀವಿ ಅದರ ಮೇಲೆ ನಮ್ಮ ವಯಸ್ಸನ್ನು ಹೇಳಬೇಕು. ಆದ್ದರಿಂದ ನಾನು ನಮ್ಮ ತಂದೆಯವರ ಅನುಗ್ರಹದಿಂದ 12 ವರ್ಷದಿಂದ ಒಳ್ಳೆ ಸದಾಚಾರಗಳಾಗಿದ್ದೀನಿ, ಆದರೆ ನನ್ನ ಗಂಡ 6 ವರ್ಷದಿಂದ ಸನ್ಮಾರ್ಗದಲ್ಲಿದ್ದಾನೆ. ಆದರೆ ನಮ್ಮ ಅತ್ತೆ ಮಾವ ನಮ್ಮಿಬ್ಬರನ್ನ ವಿರೋಧ ಮಾಡ್ತಾ ಇತ್ತೀಚೆಗೆ ಒಂದು 3 ವರ್ಷದಿಂದ ಸನ್ಮಾರ್ಗದಲ್ಲಿದ್ದಾರೆ, ಆದ್ದರಿಂದ ಈ ವಯಸ್ಸನ್ನು ಹೇಳಿದೆ. ನಿನಗೆಷ್ಟು ವಯಸ್ಸು ಅಂತ ಕೇಳಿದಾಗ ಆ ತೇಜಸ್ವಿ ತಪಸ್ವಿ ಅವನಿಗೆ ತಲೆ ಕೆಟ್ಟೋಯ್ತು. ಇಲ್ಲ, ನಾನು ಇನ್ನೂ ಹುಟ್ಟಿಲ್ಲ, ಇನ್ನೂ ಗರ್ಭದೊಳಗೆ ಇದ್ದೀನಿ ಅಂತ ಉತ್ತರ ಕೊಟ್ಟು ಅವನು ಈ ಪಾತಿವ್ರತ್ಯಕ್ಕೆ ತಲೆ ತಗ್ಗಿಸಿ ಹೋಗ್ತಾನೆ. ಅದರಿಂದ ಪಾತಿವ್ರತ್ಯ ಅನ್ನೋದು ಸ್ತ್ರೀಯರ ಪ್ರಧಾನವಾದ ಧರ್ಮ. ಅಂತ ಧರ್ಮವನ್ನು ಪರಿಪಾಲನೆ ಮಾಡಿದರೆ ಸಾಕು ತತ್ವಜ್ಞಾನ, ಅದರ ತದ್ವಾರ ಮೋಕ್ಷವೂ ಕೂಡ ಅದರಿಂದಲೇ ಪ್ರಾಪ್ತಿಯಾಗುತ್ತೆ. ಅದರಿಂದ ಆ ಪಾತಿವ್ರತ್ಯದ ಬಗ್ಗೆ ನಮ್ಮ ತಂದೆಯವರ ಅನುಗ್ರಹದಿಂದ ಏನೊಂದು 2 ನಿಮಿಷ ಹೇಳಿದ್ದೀನಿ. ಅದನ್ನು ಲಕ್ಷ್ಮೀ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ವಸ್ತು ಹರೆಯನ್ನು.